ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 942 ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಆಪಲ್ ಇಂದ. ತುಂಬಾ ಜನ iOS 18 ಅಪ್ಡೇಟ್ ಯಾವಾಗಿಂದ ರೋಲ್ ಔಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀರಾ. ರೀಸೆಂಟ್ ಆಗಿ ನಾನೊಂದು ವಿಡಿಯೋ ಮಾಡಿದ್ದೆ iPhone 16 ಸೀರೀಸ್ಗೆ ಸಂಬಂಧಪಟ್ಟಿದ್ದು. ಆ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೆ, ತುಂಬಾ ಜನ ಲಾಸ್ಟ್ ವರ್ಗೂ ನೋಡಿಲ್ಲ. ಇವಾಗ ಹೇಳ್ತೀನಿ, September 16 ಒಫಿಷಿಯಲ್ ಆಗಿ iOS 18 ಅಪ್ಡೇಟ್ ನ ರಿಲೀಸ್ ಮಾಡ್ತಿದ್ದಾರೆ. iOS 18 ಅಪ್ಡೇಟ್ ಅಲ್ಲ, macOS, iPadOS 18, watchOS 11 ಈ ಎಲ್ಲ ಅಪ್ಡೇಟು ಕೂಡ ಆ ದಿನಾನೇ ರೋಲ್ ಔಟ್ ಆಗುತ್ತೆ. ಇದು ಬಂದ್ಬಿಟ್ಟು ಮೇಜರ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ನಿಮಗೆ ಚೇಂಜಸ್ ಕೂಡ ತುಂಬಾನೇ ಇರುತ್ತೆ. ಮತ್ತೆ ಈ ಒಂದು ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಆಪಲ್ ಇಂಟೆಲಿಜೆನ್ಸ್ ಕೂಡ ನಾವು ಯೂಸ್ ಮಾಡ್ಬೋದಾ ಅಂದ್ರೆ, ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ iOS 18 ಅಪ್ಡೇಟ್ ಅಲ್ಲಿ ನಿಮಗೆ ಆಪಲ್ ಇಂಟೆಲಿಜೆನ್ಸ್ ಫೀಚರ್ಸ್ ಇರೋದಿಲ್ಲ. iOS 18.1 ಅಪ್ಡೇಟ್ ಅಲ್ಲಿ ಆಪಲ್ ಇಂಟೆಲಿಜೆನ್ಸ್ ಫೀಚರ್ಸ್ ನ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಅಂದ್ರೆ ನಿಮಗೆ ಇನ್ನೂ ಒಂದ್ ಸ್ವಲ್ಪ ಟೈಮ್ ಆದ್ರೆ ತಗೊಳತ್ತೆ, ಮುಂದಿನ ವರ್ಷ ಬಂದ್ರೂ ಕೂಡ ಬರ್ಬೋದು. ಸೊ ನೋಡೋಣಂತೆ, ಅಪ್ಡೇಟ್ ರಿಲೀಸ್ ಆಗಿದ್ದಾದ್ಮೇಲೆ ನಾನು ಹೇಳ್ತೀನಿ. ಅಪ್ಡೇಟ್ ರಿಲೀಸ್ ಆದ ತಕ್ಷಣ ಅಪ್ಡೇಟ್ ಮಾಡ್ಕೊಳೋದಿಕ್ಕಾದ್ರೆ ಹೋಗ್ಬೇಡಿ, ಒಂದ್ 2-3 ದಿನ ಟೈಮ್ ಕೊಡಿ. ಅಲ್ಲಿವರೆಗೂ ಯಾವುದೇ ರೀತಿ ಇಶ್ಯೂಸ್ ಬಂದಿಲ್ಲ ಅಂದ್ರೆ ಅವಾಗ ನೀವು ಈಸಿಯಾಗಿ ಈ ಒಂದು ಅಪ್ಡೇಟ್ ನ ಮಾಡ್ಕೋಬಹುದು. ಇಷ್ಟು ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೋಟೋರೋಲೋ ಇಂದ. ಮೋಟೋರೋಲೋ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ ಮತ್ತೆ ಒಂದು ಹೊಸ ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಅದೆಷ್ಟು ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ ಏನೋ. ಫಸ್ಟ್ ಮೋಟೋ ಎಡ್ಜ್ 50 Fusion, 50 Pro, 50 Ultra, ಹಾಗೆ ಬಂದ್ಬಿಟ್ಟು G84. ಸೊ ಈ ರೀತಿಯಾಗಿ ತುಂಬಾ ಮೊಬೈಲ್ಸ್ ನ ಲಾಂಚ್ ಮಾಡಿದ್ರು. ಇವಾಗ ಇನ್ನ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಇದರಲ್ಲಿ ನಿಮಗೆ MOLED ಡಿಸ್ಪ್ಲೇ ಇರುತ್ತೆ, 120Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ನಿಮಗೆ ಮೀಡಿಯಾಟೆಕ್ ಡೈಮೆನ್ಸಿಟಿ 7300 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಮೇನ್ ಕ್ಯಾಮರಾ 50 Megapixel ಇರುತ್ತೆ, 8 cameras ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನಿಮಗೆ ಇದೊಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ನನಗೆ ಅನಿಸ್ತಂಗೆ ಈ ಒಂದು ಮೊಬೈಲ್ ನ 20,000 ಒಳಗಡೆ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನಾದ್ರೆ ಅನ್ಕೊಂತಿದ್ದೀನಿ. ರೀಸನ್ ಏನು ಅಂದ್ರೆ, ಮೋಟೋರೋಲೋ ಕಂಪ್ನಿಯವರು ಹೆಂಗೆ ಅಂದ್ರೆ ಸ್ಪೆಸಿಫಿಕೇಶನ್ಸ್ ಎಲ್ಲ ಚೆನ್ನಾಗಿರ್ತಾರೆ, ಪ್ರೈಸು ಕೂಡ ತುಂಬಾ ಕಮ್ಮಿ ಇಡ್ತಾ ಇದಾರೆ. ನನಗೆ ಅನಿಸ್ತಂಗೆ 20,000 ಒಳಗಡೆ ಈ ಮೊಬೈಲ್ ಲಾಂಚ್ ಆಯ್ತು ಅಂದ್ರೆ 100% ಅಲ್ಲಿರೋ ಮೊಬೈಲ್ಸ್ ಗೆ ಕಾಂಪಿಟೇಷನ್ ಅಂತ ಕೊಡುತ್ತೆ. ಸೊ ನೋಡೋಣಂತೆ, September 16 ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಲಾ ಇಂದ ನಿನ್ನೆ ಒಂದು ಇನ್ಸಿಡೆಂಟ್ ನಡೆದಿದೆ. ಇನ್ಸಿಡೆಂಟ್ ಕೇಳಿದ್ದಾದ್ಮೇಲೆ ಲಿಟ್ರಲಿ ಶಾಕ್ ಆದೆ ಅಂತಾನೆ ಹೇಳ್ಬೋದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನಮ್ಮ ಕರ್ನಾಟಕದಲ್ಲಿ ಅದು ಕೂಡ ಕಲಬುರಗಿಯಲ್ಲಿ ಈ ಒಂದು ಇನ್ಸಿಡೆಂಟ್ ನಡೆದಿದೆ. 26 ವರ್ಷದ ಹುಡುಗ, ಇವನು ಬಂದ್ಬಿಟ್ಟು ಒಂದು ಓಲಾ ಸ್ಕೂಟರ್ ನ ಪರ್ಚೇಸ್ ಮಾಡಿದ್ದಾನೆ. ಪರ್ಚೇಸ್ ಮಾಡಿದ್ದಾದ್ಮೇಲೆ ವಿಪರೀತವಾಗಿ ಇಶ್ಯೂಸ್ ಬಂದಿದೆ, ತುಂಬಾನೇ ರಿಪೇರ್ ಬಂದಿದೆ, ತುಂಬಾ ಸಲ ಬಂದ್ಬಿಟ್ಟು ಕೊಟ್ಟು ಹೋಗಿದ್ದಾನೆ. ಆದ್ರೆ ಅವರು ಸ್ಕೂಟಿನ ರಿಟರ್ನ್ ಮಾಡ್ತಾ ಇಲ್ಲ, 1 ತಿಂಗಳು 2 ತಿಂಗಳು 3 ತಿಂಗಳು ಆಗ್ತಾ ಬಂತು, ಅವನಿಗೆ ಸ್ಕೂಟಿ ಆದ್ರೆ ರಿಟರ್ನ್ ಮಾಡಿಲ್ಲ. ಕೊನೆಗೆ ಜಗಳ ಮಾಡೋದಕ್ಕಾದ್ರೆ ಸ್ಟಾರ್ಟ್ ಮಾಡಿದ್ದಾನೆ. ಕೊನೆಗೆ ಇವನಿಗೆ ಕೋಪ ಬಂದ್ಬಿಟ್ಟಿದೆ. ಕೊನೆಗೆ ಇವನೇನ್ ಮಾಡಿದ್ದಾನೆ ಅಂದ್ರೆ, ಪೆಟ್ರೋಲ್ ತಗೊಂಡ್ ಬಂದ್ಬಿಟ್ಟು ಶೋರೂಮ್ ನೇ ಬೆಂಕಿ ಹಚ್ಚಿಬಿಟ್ಟಿದ್ದಾನೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ ನೋಡ್ಬೋದು. ಆಮೇಲೆ ಓಲಾ CEO ಕೂಡ ರಿಯಾಕ್ಟ್ ಆಗಿದ್ದಾರೆ, ಅವರೊಂದು ಲೆಟರ್ ನ ರಿಲೀಸ್ ಮಾಡಿದ್ದಾರೆ. ಈ ರೀತಿಯಾಗಿ ಒಂದು ಇನ್ಸಿಡೆಂಟ್ ನಡೆದಿದೆ, ಈ ತರ ಏನಾದ್ರೂ ಆಯ್ತು ಅಂದ್ರೆ ನಾವು 100% ಆಕ್ಷನ್ ತಗೊಂತೀವಿ. ಹಾಗೆ ಬಂದ್ಬಿಟ್ಟು ಇವಾಗ ಅವನನ್ನು ಅರೆಸ್ಟ್ ಮಾಡಿದೀವಿ, ಇನ್ವೆಸ್ಟಿಗೇಷನ್ ಕೂಡ ನಡೀತಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಒಂದ್ ಸ್ವಲ್ಪ ಹುಷಾರಾಗಿರಿ, ಇವಾಗ ತುಂಬಾ ಜನರಿಗೆ ಕೋಪ ಇದೆ, ತುಂಬಾ ಜನ ತುಂಬಾ ಕಡೆ ಸ್ಟ್ರೈಕ್ ಕೂಡ ಮಾಡಿದ್ದಾರೆ. ಏನಂದ್ರೆ ಅವ್ರು ಲಾಂಚ್ ಮಾಡ್ತಾ ಇರೋ ಸ್ಕೂಟೀಸ್, ಬೈಕ್, ಸ್ಪೆಸಿಫಿಕೇಶನ್ಸ್ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿದೆ, ಇಲ್ಲ ಅಂತಲ್ಲ, ಆದ್ರೆ ಅವರು ಸರ್ವಿಸ್ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ. ಸರ್ವಿಸ್ ಒಂದು ಕರೆಕ್ಟ್ ಆಗಿ ಕೊಟ್ರೆ ಓಲಾ ಇನ್ನ ಎಲ್ಲೋ ಇರ್ತಾ ಇತ್ತು, ಅವರು ಸರ್ವಿಸ್ ಒಂದು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇಲ್ಲ. ಅವನಿಗೆ ನೆಕ್ಸ್ಟ್ ಕೋಪ ಬಂದಿದ್ರೆ ಬೆಂಕಿ ಹಚ್ಚಿರ್ತಾನೆ. ನೀವು ಈ ರೀತಿಯಾಗಿ ಯಾವತ್ತೂ ಕೂಡ ಮಾಡೋದಿಕ್ಕಾದ್ರೆ ಹೋಗ್ಬಿಡಿ. ರೀಸನ್ ಏನು ಅಂದ್ರೆ, ಅವನು ಬೆಂಕಿ ಹಚ್ಚಿದನಲ್ಲ, ಅತ್ತತ್ರ 8.5 lakh ವರ್ತ್ ಸ್ಕೂಟೀಸ್ ಸುಟ್ಟೋಗಿದೆ, ಅದ್ರ ಜೊತೆಗೆ ಕಂಪ್ಯೂಟರ್ ಸಿಸ್ಟಮ್ಸ್ ಎಲ್ಲ ಹಾಳಾಗಿದೆ, ಈ ಫರ್ನಿಚರ್ ಎಲ್ಲ ಹಾಳಾಗಿರುತ್ತೆ. ಇವಾಗ ಹೆಂಗಿದ್ರು ಕೂಡ ಇನ್ವೆಸ್ಟಿಗೇಷನ್ ಮಾಡಿದ್ದಾದ್ಮೇಲೆ ಅದಷ್ಟು ದುಡ್ಡು ಕೂಡ ಅವನ ಹತ್ರನೇ ರಿಕವರ್ ಮಾಡಿಸ್ತಾರೆ. ಅವನಿಗೂ ಕೂಡ ಇವಾಗ 8.5 lakh ಲಾಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮಗೆ ಆ ರೀತಿಯಾಗಿ ಏನಾದ್ರೂ ಕೋಪ ಇತ್ತು, ಸೊ ಅವ್ರು ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂದ್ರೆ ಸುಮ್ಮನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ, ಅವಾಗ ಅವರೇ ನೋಡ್ಕೊಂತಾರೆ ನೀವು ಈ ರೀತಿಯಾಗಿ ಶೋರೂಮ್ ಬೆಂಕಿ ಹಚ್ಚೋದಾಗೆ ಬಂದ್ಬಿಟ್ಟು. ನೀವು ನಿಮ್ ತಲೆ ಮೇಲೆ ಏನು ಕೂಡ ತಂದ್ಕೊಳೋದಿಕ್ಕಾದ್ರೆ ಹೋಗ್ಬೇಡಿ. ನೀವು ನೋಡ್ಕೊಂಡ್ರೆ ನಮ್ಮ ಎಲ್ಲರ ಹತ್ರನು ಕೂಡ ಆಧಾರ್ ಕಾರ್ಡ್ ಇರುತ್ತೆ. ಆಧಾರ್ ಕಾರ್ಡ್ ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತೀವಿ ಅಷ್ಟೇ, ಒಂದ್ಸಲನು ಕೂಡ ನಾವು ಅದನ್ನ ಅಪ್ಡೇಟ್ ಮಾಡೋದಿಲ್ಲ. ಇನ್ನ ಎಷ್ಟೋ ಜನರಿಗೆ ಅಪ್ಡೇಟ್ ಮಾಡ್ಬೇಕಂತನೂ ಕೂಡ ಗೊತ್ತಿರೋದಿಲ್ಲ, ಅಪ್ಡೇಟ್ ಮಾಡಿಸ್ಕೊಳ್ಳಿ. ರೀಸನ್ ಏನು ಅಂದ್ರೆ, ಇಂಡಿಯನ್ ಗೌರ್ಮೆಂಟ್ ಅವರು ಒಫಿಷಿಯಲ್ ಆಗಿ ಒಂದು ನೋಟಿಸ್ ನ ರಿಲೀಸ್ ಮಾಡಿದ್ದಾರೆ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದ್ದಾದ್ಮೇಲೆ 5 ವರ್ಷಕ್ಕೊಂದ್ಸಲ 10 ವರ್ಷಕ್ಕೊಂದ್ಸಲ ಅಪ್ಡೇಟ್ ಮಾಡಿಸ್ತಾರೆ. ಇನ್ನ ಒಂದ್ ಸ್ವಲ್ಪ ಜನ ಅಪ್ಡೇಟೇ ಮಾಡಿಸೋದಿಲ್ಲ, ಹತ್ರ 10 ವರ್ಷ ಆಗಿರುತ್ತೆ ಆಧಾರ್ ಕಾರ್ಡ್ ತಗೊಂಡು, ಅವ್ರು ಅಪ್ಡೇಟೇ ಮಾಡಿಸೋದಿಲ್ಲ. ಆದಷ್ಟು ಅಪ್ಡೇಟ್ ಮಾಡಿಸಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನೀವು ಬ್ಯಾಂಕ್ಸ್ ಗೆ ಹಾಗೆ ಬಂದ್ಬಿಟ್ಟು ಗೌರ್ಮೆಂಟ್ ಆಫೀಸಸ್ ಗಳಿಗೆ ಹೋಗಿದ್ದೀರಾ ಅಂದ್ರೆ ಅಲ್ಲಿ ಈಸಿಯಾಗಿ ನಿಮಗೆ ಅಪ್ಡೇಟ್ ಆದ್ರೆ ಮಾಡ್ಕೊಡ್ತಾರೆ. September 14 ನಿಮಗೆ ಫ್ರೀ ಆಗಿ ಅಪ್ಡೇಟ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನಿಮ್ಮ ಐರಿಸ್ ಆಗಿರ್ಬೋದು, ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಹಾಗೆ ಬಂದ್ಬಿಟ್ಟು ನಿಮ್ ಫೇಸ್ ಕೂಡ ನೀವು ಅಪ್ಡೇಟ್ ಮಾಡಿಸಬೇಕಾಗುತ್ತೆ. 10 ವರ್ಷದಿಂದನೇ ನೀವು ಬೇರೆ ರೀತಿ ಇರ್ತೀರಾ, ಇವಾಗಲೇ ಒಂದ್ ಸ್ವಲ್ಪ ನೀವು ಚೇಂಜ್ ಆಗಿರ್ತೀರಾ, ಅದನ್ನೆಲ್ಲನೂ ಕೂಡ ನೀವು ಅಪ್ಡೇಟ್ ಮಾಡಿಸ್ಕೊಂಡಿದ್ದೀರಾ ಅಂದ್ರೆ ಫ್ಯೂಚರ್ ಅಲ್ಲಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಇಂಡಿಯನ್ ಗೌರ್ಮೆಂಟ್ ಅವರು ಹೇಳ್ತಿದ್ದಾರೆ.
ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಡೆಲ್ಲಿಯಿಂದ. ಡೆಲ್ಲಿ ಅಂದ ತಕ್ಷಣ ನಮ್ಗೆಲ್ಲರಿಗೂ ಕೂಡ ಏನ್ ನೆನಪಾಗುತ್ತೆ? ಏರ್ ಪೊಲ್ಯೂಷನ್ ನೆನಪಾಗುತ್ತೆ. ವಿಪರೀತ ಏರ್ ಪೊಲ್ಯೂಷನ್ ಇರುತ್ತೆ ಅಂತಾನೆ ಹೇಳ್ಬೋದು. ಅಲ್ಲಿ ಒಂದ್ ದಿವಸನೂ ಕೂಡ ನಾವು ಜೀವನ ಮಾಡೋದಿಕ್ಕಾದ್ರೆ ಆಗೋದಿಲ್ಲ, ಅಷ್ಟು ಮಟ್ಟಿಗೆ ಏರ್ ಪೊಲ್ಯೂಷನ್ ಆದ್ರೆ ಇರುತ್ತೆ. ಇವಾಗ ಡೆಲ್ಲಿ ಗೌರ್ಮೆಂಟ್ ಅವರು ಒಫಿಷಿಯಲ್ ಆಗಿ ಒಂದು ನೋಟಿಸ್ ನ ರಿಲೀಸ್ ಮಾಡಿದ್ದಾರೆ. ಡೆಲ್ಲಿಯಲ್ಲಿ ಜನವರಿ 1ನೇ ತಾರೀಕುವರೆಗೂ ಯಾರು ಕೂಡ ಫೈರ್ ಕ್ರ್ಯಾಕರ್ಸ್ ನ ಸೇಲ್ ಮಾಡೋಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪಟಾಕಿ ಸೇಲ್ ಮಾಡೋಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ರೀಸನ್ ಏನು ಅಂದ್ರೆ ಇವಾಗ ಪೊಲ್ಯೂಷನ್ ತಡ್ಕೊಳೋದಿಕ್ ಆಗ್ತಾ ಇಲ್ಲ. ಇನ್ ಅಂತದ್ರಲ್ಲಿ ಏನಾದ್ರೂ ದೀಪಾವಳಿ ಮಾಡಿದ್ರು ಅಂದ್ರೆ ಪಿಕ್ಚರ್ ಬಿಡುತ್ತೆ ಅಂತಾನೆ ಹೇಳ್ಬೋದು. ಅಲ್ಲಿರೋರ್ಗೂ ಕೂಡ ಗೊತ್ತು ನಾವು ಪಟಾಕಿ ಹೊಡಿಬಾರ್ದು ಅಂತೇಳಿ. ರೀಸನ್ ಏನು ಅಂದ್ರೆ ಪ್ರತಿದಿನ ಅವರು ನೋಡ್ತಿರ್ತಾರಲ್ಲ ಡೆಲ್ಲಿಯಲ್ಲಿ ನೋಡಿ, ಪ್ರತಿ ಮನೆಯಲ್ಲೂ ಕೂಡ ನಿಮಗೆ ಏರ್ ಪ್ಯೂರಿಫೈಯರ್ಸ್ ಆದ್ರೆ ಇರುತ್ತೆ. ರೀಸನ್ ಏನು ಅಂದ್ರೆ ಪಾಪ ಅವರು ಇವಾಗ ಡೆಲ್ಲಿ ಬಿಟ್ಟು ಹೋಗೋದಿಕ್ಕಾಗೋದಿಲ್ಲ, ಎಷ್ಟೋ ವರ್ಷದಿಂದ ಅಲ್ಲೇ ಇರ್ತಾರೆ, ಬೇರೆ ಕಡೆ ಹೋಗಿ ಜೀವನ ಮಾಡೋದಿಕ್ಕೂ ಕೂಡ ಆಗೋದಿಲ್ಲ. ಏರ್ ಪೊಲ್ಯೂಷನ್ ಕೂಡ ತುಂಬಾನೇ ಇರುತ್ತೆ. ನೀವು ಜಸ್ಟ್ ಏರ್ ಕ್ವಾಲಿಟಿ ನೋಡ್ಬೋದು, ಏರ್ ಇಂಡೆಕ್ಸ್ ನೋಡೋದ್ರೇ ಗಾಬರಿ ಆಗ್ಬಿಡ್ತೀರಾ. ರೆಡ್ ಲೆವೆಲ್ ಅಲ್ಲಿ ಇರುತ್ತೆ, ಹೇಳ್ಬೇಕಂದ್ರೆ ಅಲ್ಲಿ ಜೀವನ ಮಾಡೋದು ಕೂಡ ತುಂಬಾನೇ ಕಷ್ಟ. ಆ ಲೆವೆಲ್ ಅಲ್ಲಿ ಏರ್ ಪೊಲ್ಯೂಷನ್ ಇರುತ್ತೆ. ಅದಕ್ಕೋಸ್ಕರ ಇನ್ಮೇಲಿಂದ ಯಾರು ಕೂಡ ಅಲ್ಲಿ ಪಟಾಕಿನೂ ಕೂಡ ಒಡೆಯೋಗಿಲ್ಲ, ಹಾಗೆ ಬಂದ್ಬಿಟ್ಟು ಸೇಲ್ ಮಾಡೋಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ನೋಟಿಸ್ ನ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ. ಸ್ಯಾಮ್ಸಂಗ್ ಕಂಪ್ನಿಯವರು ರೀಸೆಂಟ್ ಆಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6 ಅಂತೇಳಿ ಒಂದು ಫೋಲ್ಡ್ ಮೊಬೈಲ್ ನ ಲಾಂಚ್ ಮಾಡಿದ್ರು. ಎಲ್ಲರಿಗೂ ಕೂಡ ಗೊತ್ತಿರೋದೆ ಇವಾಗ ಇದೇ ಫೋಲ್ಡ್ ಮೊಬೈಲ್ ಅಲ್ಲಿ ಒಂದು ಸ್ಪೆಷಲ್ ಎಡಿಷನ್ ನ ಲಾಂಚ್ ಮಾಡ್ತಿದ್ದಾರೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6 ಸ್ಪೆಷಲ್ ಎಡಿಷನ್ ಅಂತೇಳಿ. ಇದು ಬರೀ ಚೈನಾದಲ್ಲಿ, ಹಾಗೆ ಬಂದ್ಬಿಟ್ಟು ಸೌತ್ ಕೊರಿಯಾದಲ್ಲಿ ಮಾತ್ರ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಏನ್ ಚೇಂಜಸ್ ಇರುತ್ತೆ ಬ್ರೋ? ಒಂದ್ ಸ್ವಲ್ಪ ಕಲರ್ ಚೇಂಜ್ ಮಾಡ್ತಾರೆ, ಒಳಗಡೆ ಒಂದ್ ಸ್ವಲ್ಪ ಥೀಮ್ ಚೇಂಜ್ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ನೀವು ಅನ್ಕೋಬಹುದು. ಮೇಜರ್ ಆಗಿ ಚೇಂಜಸ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ನಿಮಗೆ ಡಿಸ್ಪ್ಲೇ ಸೈಜು ಕೂಡ ಚೇಂಜ್ ಆಗುತ್ತೆ. ಹಳೆ ಅದರಲ್ಲಿ ನೋಡ್ಕೊಂಡ್ರೆ ನಿಮಗೆ ಇನ್ನರ್ ಡಿಸ್ಪ್ಲೇ ಓಪನ್ ಮಾಡಿದ್ದಾದ್ಮೇಲೆ 7.4 inches ವರ್ಗೂ ಇತ್ತು, ಇವಾಗ ಅದನ್ನ 8 inches ವರ್ಗೂ ಮಾಡ್ತಾ ಇದ್ದಾರೆ. ಥಿಕ್ನೆಸ್ ಕೂಡ ನಿಮಗೆ 12mm ಇಂದ 10mm ವರ್ಗೂ ಬರ್ತಾ ಇದೆ. ನಿಮಗೆ ತುಂಬಾ ಸ್ಲಿಮ್ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಆ ಒಂದು ಈಗಾಗಲೇ ಲಾಂಚ್ ಮಾಡಿರೋ ಫೋಲ್ಡೆಬಲ್ ಫೋನ್ ಅಲ್ಲಿ ಮೈನ್ ಕ್ಯಾಮರಾ 50MP ಇದೆ. ಈ ಒಂದು ಸ್ಪೆಷಲ್ ಎಡಿಷನ್ ಅಲ್ಲಿ ಮೈನ್ ಕ್ಯಾಮರಾ 200MP ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಮೇಜರ್ ಆಗಿ ಚೇಂಜಸ್ ಮಾಡ್ಬಿಟ್ಟು ಈ ಒಂದು ಫೋಲ್ಡೆಬಲ್ ಫೋನ್ ನ ಲಾಂಚ್ ಮಾಡ್ತಿದ್ದಾರೆ. ಮತ್ತೆ ನಮ್ಮ ಇಂಡಿಯಾದಲ್ಲಿ ಈ ಫೋಲ್ಡೆಬಲ್ ಫೋನ್ ಲಾಂಚ್ ಆಗುತ್ತೆ ಅಂದ್ರೆ ನನ್ನ ಪ್ರಕಾರ ಲಾಂಚ್ ಆಗೋದು ತುಂಬಾ ಮಟ್ಟಿಗೆ ಡೌಟ್. ರೀಸನ್ ಏನು ಅಂದ್ರೆ ಸ್ಯಾಮ್ಸಂಗ್ ಅವರು ತುಂಬಾ ಸ್ಪೆಷಲ್ ಎಡಿಷನ್ಸ್ ನ ಚೈನಾದಲ್ಲಿ, ಹಾಗೆ ಬಂದ್ಬಿಟ್ಟು ಸೌತ್ ಕೊರಿಯಾದಲ್ಲೇ ಲಾಂಚ್ ಮಾಡ್ತಾರೆ, ಬೇರೆ ಯಾವ ದೇಶದಲ್ಲೂ ಕೂಡ ಲಾಂಚ್ ಮಾಡೋದಿಲ್ಲ. ನನಗನ್ನಿಸ್ತಂಗೆ ಈ ಫೋಲ್ಡೆಬಲ್ ಫೋನ್ ಕೂಡ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗಲ್ಲ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇನ್ಫಿನಿಕ್ಸ್ ಇಂದ. ಇನ್ಫಿನಿಕ್ಸ್ ಕಂಪನಿಯವರು ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಟ್ಯಾಬ್ಲೆಟ್ ನ ಲಾಂಚ್ ಮಾಡ್ತಿದ್ದಾರೆ, ಅದು ಕೂಡ ನಾಳೆ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಸ್ಪೆಸಿಫಿಕೇಶನ್ಸ್ ಏನು ಕೂಡ ರಿವೀಲ್ ಆಗಿಲ್ಲ. ಸ್ಪೆಸಿಫಿಕೇಶನ್ಸ್ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಈ ಒಂದು ಟ್ಯಾಬ್ ಅಲ್ಲಿ ನಿಮಗೆ ಮೀಡಿಯಾ ಟೆಕ್ ಹೆಲಿಯೋ G99 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. 11-inch ಡಿಸ್ಪ್ಲೇ ಆದ್ರೆ ಇರುತ್ತೆ, ಹಾಗೆ ಬಂದ್ಬಿಟ್ಟು ಡಿಸೈನ್ ಕೂಡ ಒಂದ್ ಸ್ವಲ್ಪ ಯೂನಿಕ್ ಆಗಿದೆ ಅಂತಾನೆ ಹೇಳ್ಬೋದು. ನಿಮಗೆ ಪ್ರೈಸ್ ಕೂಡ ಕಮ್ಮಿ ಇರುತ್ತೆ, ಬೇರೆ ಕಾಂಪಿಟೇಟರ್ಸ್ ಗೆ ಕಂಪೇರ್ ಮಾಡಿದ್ರೆ ಇನ್ಫಿನಿಕ್ಸ್ ಅವರು ಒಂದ್ ಸ್ವಲ್ಪ ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಈ ಒಂದು ಟ್ಯಾಬ್ ನ ಲಾಂಚ್ ಮಾಡ್ತಾರೆ. ಸೊ ನೋಡೋಣಂತೆ ನಾಳೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.